ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. 2015ನೇ ಸಾಲಿನಲ್ಲಿ ನಡೆದ ಗೆಜೆಟೆಡ್ ಪ್ರೊಬೇಷನರಿ 428 ಹುದ್ದೆ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಆರೋಪ ಮಾಡಿದ್ದಾರೆ. ಮೈಸೂರಿನಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಿಜಿಟಲ್ ಮೌಲ್ಯಮಾಪನದಲ್ಲಿ ಅಕ್ರಮವಾಗಿದ್ದು ಡಿಜಿಟಲ್ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಾವಣೆಯಾಗಿದೆ. ಈ ಬಗ್ಗೆ ತನಿಖೆ ಆಗುವವರೆಗೂ ಅಂತಿಮ ನೇಮಕ ಪಟ್ಟಿ ಬಿಡುಗಡೆ ಮಾಡಬಾರದು, ನೇಮಕಾತಿಯಲ್ಲಿ ಸುಮಾರು 200 ಕೋಟಿಯಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಕಿಡಿಕಾರಿದರು. ಇನ್ನು ಕಾಂಗ್ರೆಸ್ ವಕ್ತಾರರ ಹಿಂದೆ ಪೊಲೀಸರನ್ನು ಬಿಟ್ಟು ಹೆದರಿಸುವ ಕೆಲಸ ನಡೀತಾ ಇದೆ. ಕಳೆದ 10 ದಿನಗಳಿಂದ ನಮ್ಮ ಕಚೇರಿ ಮನೆಗಳ ಬಳಿ ಪೊಲೀಸರು ಬಂದು ವಿಚಾರಣೆ ಮಾಡುತ್ತಿದ್ದಾರೆ. 10 ವರ್ಷಗಳಲ್ಲಿ ನಮ್ಮ ಮೇಲೆ ಯಾವುದಾದ್ರೂ ಕೇಸ್ ಇದೆಯಾ ಅಂತ ಹುಡುಕ್ತಿದ್ದಾರೆ. ಇದು ನಮ್ಮ ಹೆದರಿಸಿ ಬಾಯಿ ಮುಚ್ಚಿಸೋ ತಂತ್ರ. ಕರ್ನಾಟಕದಲ್ಲಿ ಡಿಕ್ಟೇಟರ್ಶಿಪ್ ನಡೆಯಲ್ಲ, ನಾವು ಇದಕ್ಕೆಲ್ಲ ಬಗ್ಗಲ್ಲ ಅಂತ ಖಡಕ್ಕಾಗೆ ಉತ್ತರಿಸಿದರು. ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ಲೋಕಸೇವಾ ಆಯೋಗದ ಅನಾಚಾರ ಮತ್ತು ಭ್ರಷ್ಟಾಚಾರದ ಅಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥದ್ದಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. 2015ರಲ್ಲಿ ರಾಜ್ಯಾದ್ಯಂತ ನೋಟಿಫೈ ಆಗುತ್ತೆ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮಿನೇಷನ್ಸ್ಗೆ, ಎ ಬಿ ಮತ್ತು ಸಿ ಹುದ್ದೆಗಳಿಗೆ, ಕೆ ಎಸ್ ಡೆಪ್ಟಿ ಎಸ್ ಪಿ ಹುದ್ದೆಗಳಿಗೆ ಮತ್ತು ಸ್ಟೇಟ್ ಅಕೌಂಟ್ಸ್ ಹುದ್ದೆಗಳಿಗೆ, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹುದ್ದೆಗಳಿಗೆ ನೋಟಿಫೈ ಆಗುತ್ತೆ. 2015ರಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸು 2016ರಲ್ಲಿ ಆಗುತ್ತೆ. 2017ರಲ್ಲಿ ಮೇಯ್ನ್ ಎಕ್ಸಾಮಿನೇಷನ್ಸ್ ಆಗುತ್ತೆ. 2019ರಲ್ಲಿ ಇಂಟರ್ವ್ಯೂ ಆಗಿ ಫೈನಲ್ ಲಿಸ್ಟನ್ನು ಪ್ರಕಟ ಮಾಡುವಂಥ ಒಂದು ಕೆಲಸ. ಇದರಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದಕ್ಕೆ ಕೆಲ ವಿದ್ಯಾರ್ಥಿಗಳು ಅವರ ಮೌಲ್ಯ ಮಾಪನದ ಉತ್ತರ ಪತ್ರಿಕೆಗಳನ್ನು ಆರ್ ಟಿ ಐ ಮೂಲಕ ತೆಗೆದುಕೊಳ್ಳುವಂಥದ್ದಕ್ಕೆ ಏನು ಒಂದು ಪ್ರಯತ್ನ ಮಾಡಿದ್ರು. ಆಗ ಬಿಗಿನಿಂಗಲ್ಲಿ 2010 2011 2014ರಲ್ಲಿ ಬರೆದಂಥ ವಿದ್ಯಾರ್ಥಿಗಳಿಗೆ ಗಳನ್ನು ಕೊಟ್ಟಿದ್ದರು ಕೆ ಪಿ ಎಸ್ ಸಿ ಅವರು. ಅದರ ಆಧಾರದ ಮೇರೆಗೆ ಬಿಗಿನಿಂಗಲ್ಲಿ ಅಪ್ಲೈ ಮಾಡಿದವ್ರಿಗೆ ಒಂದು 8 ಜನಕ್ಕೆ ಅವರ ಉತ್ತರ ಪತ್ರಿಕೆಗಳ ನಕಲಿ ಪತ್ರಿಕೆ ಇದನ್ನು ಕಾಪಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅವರು ಇಮ್ಮಿಡಿಯೇಟಾಗಿ ಅವರ ಉತ್ತರ ಪತ್ರಿಕೆಗಳಲ್ಲಿ ಕೆಲವು ಡಿಸ್ಕ್ರಿಪೆನ್ಸಿ ಇದ್ದಾಗ ಅವರೇನು ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿರುವಂಥ ಒಂದು ಇಂಡಿಯನ್ ಸೈಬರ್ ಇನ್ಸ್ಟಿಟ್ಯೂಟ್ಗೆ ಇವರ ಉತ್ತರ ಪತ್ರಿಕೆಗಳ ಸಮೇತ ಅವರಿಗೆ ಒಂದು ದೂರನ್ನು ಕೊಡ್ತಾರೆ, ದಯಮಾಡಿ ನಮ್ಮ ಉತ್ತರ ಪತ್ರಿಕೆಗಳಲ್ಲಿ ಕೆಲವು ತಿದ್ದುಪಡಿ ಆಗಿದ್ದಾವೆ, ಪೇಜ್ನೇ ಚೇಂಜ್ ಮಾಡಿದ್ದಾರೆ, ನಮ್ಮ ಹ್ಯಾಂಡ್ ರೈಟಿಂಗ್ ಇಲ್ಲದೇ ಇರುವಂಥ ಪತ್ರಿಕೆನ ಬೇರೆ ತಗೊಂಬಂದು ಇಲ್ಲಿ ಅಳವಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಒಂದು ರೈಟಿಂಗಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿರುವಂಥ ಇಂಡಿಯನ್ ಸೈಬರ್ ಇನ್ಸ್ಟಿಟ್ಯೂಟ್ಗೆ. ಇದು ಇಟ್ಸ್ ಒನ್ ಆಫ್ ದಿ ಪಾಪ್ಯುಲರ್ ಇನ್ಸ್ಟಿಟ್ಯೂಟ್ ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಸೈಬರ್ ಕ್ರೈಮ್ ವಿಚಾರವಾಗಿ ಯಾವ ಸಮಸ್ಯೆಗಳು ಬಂದರೂ ಈ ಇನ್ಸ್ಟಿಟ್ಯೂಷನ್ಗೆ ರೆಫರ್ ಮಾಡುವಂಥ ಒಂದು ಪದ್ಧತಿ. ಇಟ್ ಇಸ್ ಒನ್ ಆಫ್ ದಿ ಜಿನಿಯನ್ ಇನ್ಸ್ಟಿಟ್ಯೂಷನ್. ಅವರು 65 ಪುಟದ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಕೆ ಪಿ ಎಸ್ ಸಿನಲ್ಲಿ ಯಾವ ರೀತಿ ಇಲ್ಲಿವರೆಗೂ ನಾವೇನು ಕಂಡಿದ್ದೋ, ಇಂಟರ್ವ್ಯೂ ಸಮಯದಲ್ಲಿ ಅಂಕಗಳನ್ನು ಜಾಸ್ತಿ ಕೊಡುವಂಥದ್ದು, ಕಮ್ಮಿ ಕೊಡುವಂಥದ್ದು, ಕಮ್ಮಿ ತಗೊಂಡವ್ರಿಗೆ ಜಾಸ್ತಿ ಮಾಡೋದು, ಜಾಸ್ತಿ ಮಾಡಿದ್ರೆ ತಗೊಂಡಿರುವಂಥದ್ದು ಕಮ್ಮಿ ಮಾಡುವಂಥ ಒಂದು ಪದ್ಧತಿ ಇತ್ತು ಅನ್ನುವಂಥದ್ದು ನಾವು ಕೇಳಿದ್ದು. ಉತ್ತರ ಪತ್ರಿಕೆಗಳನ್ನೇ ಬದಲಾವಣೆ ಮಾಡುವಂಥದ್ದು ಇದು ಮೊಟ್ಟ ಮೊದಲಿಗೆ ಕರ್ನಾಟಕದಲ್ಲಿ.
ಅದು ಕೆ ಪಿ ಎಸ್ ಸಿ ಮೂಲಕ ಯಾಗಿ ಮಾಡಿದ್ದಾರೆ ಅವರು ಅಂತದಕ್ಕೆ 65 ಪುಟದ ಒಂದು ಅಂತದಕ್ಕೆ 65 ಪುಟದ ಒಂದು ಸ್ಪಷ್ಟ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಒಬ್ಬ ಅಭ್ಯರ್ಥಿ ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಅವನು ತಗೆದುಕೊಂಡಂತ ಅಂಕ ಈ ಸಾರಿ ಏನು ಮಾಡಿದ್ರೆ ಡಿಜಿಟಲೈಸ್ಡ್ ವ್ಯಾಲಿಡೇಷನ್ ಮಾಡಿದ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಹಿಂದೆಲ್ಲ ಏನು ಮಾಡ್ತಿದ್ರು ಟೀಚರ್ಸ್ಗಳಿಗೆ ವ್ಯಾಲ್ಯೂಯೇಷನ್ ಮಾಡುವಂಥದ್ದಕ್ಕೆ ಉತ್ತರ ಪತ್ರಿಕೆಗಳನ್ನು ಅವ್ರ ಮನೆಗೆ ಕಳಿಸ್ತಾ ಇದ್ರು ಇಲ್ಲ ಅಲ್ಲಿ ಕರೆಸಿ ಅಲ್ಲೇ ವ್ಯಾಲ್ಯೂಯೇಷನ್ ಮಾಡುವಂಥದ್ದು ಒಂದು ಪದ್ಧತಿ ಇತ್ತು ಈ ಬ್ಯಾಚ್ನವ್ರಿಗೆ ಕಂಪ್ಯೂಟರ್ ಮೂಲಕ ಅವ್ರ ಮೇಲ್ಗೇನೆ ರ್ಯಾಂಡಮೈಸ್ಡ್ ಆಗಿ ಅವ್ರ ಮೇಲ್ಗೆ ಉತ್ತರ ಪತ್ರಿಕೆಗಳನ್ನು ಕಳಿಸುವಂಥದ್ದು ಕಂಪ್ಯೂಟರಲ್ಲೇ ಇವರು ವ್ಯಾಲ್ಯೂಯೇಷನ್ ಮಾಡುವಂಥದ್ದು ದಟ್ ಇಸ್ ಕಾಲ್ಡ್ ಡಿಜಿಟಲೈಸ್ಡ್ ವ್ಯಾಲ್ಯೂಯೇಷನ್ ಅದರಲ್ಲೇ ಅಂಕವನ್ನು ಹಾಕುವಂಥದ್ದು ಈ ಡಿಸ್ಕ್ರಿಪೆನ್ಸಿ ಏನಾಗಿದೆ ಅನ್ನುವಂಥದ್ದು ಇವರು ಸುಮಾರು ಒಂದು 28 ಅಬ್ಸರ್ವೇಷನ್ಸ್ನ ಮಾಡಿದ್ದಾರೆ ಒಬ್ಬ ಅಭ್ಯರ್ಥಿಗೆ ವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ ಅವರ ಅಂಕವನ್ನು ಅಲ್ಲಿ ನಮೂದನೆ ಮಾಡಿ ಮತ್ತೆ ಅದು ಸರ್ವರ್ಗೆ ನೇರವಾಗಿ ಕೆ ಪಿ ಎಸ್ಗೆ ಕಳಿಸುವಂಥ ಒಂದು ಪದ್ಧತಿ ಕೆ ಪಿ ಎಸ್ ಸಿ ಸಿಸ್ಟಮ್ಗೆ ಹೋದ ಮೇಲೆ ಅದು ಎಂಟೈರ್ ಡಿಜಿಟಲೈಸ್ಡ್ ವ್ಯಾಲ್ಯೂಯೇಷನ್ನ ನೋಡ್ಕೊತಾ ಇದ್ದರು ಒಂದು ಪ್ರೈವೇಟ್ ಔಟ್ಸೋರ್ಸಿಂಗ್ ಡಿಪಾರ್ಟ್ಮೆಂಟು TCSION ಅಂತ ಅದು TCS ಅಂದರೆ ನನಗನ್ಸುತ್ತೆ ಟಾಟಾ ಕನ್ಸಲ್ಟಿ ಸರ್ವಿಸಸ್ ಅಂತ ಕಾಣಿಸುತ್ತೆ IO ಅದೊಂದು ಸಪ್ರೇಟ್ ವಿಂಗ್ ಇದೆ ಅಂತ ಅಂತ ಅಂದ್ಕೊಂಡಿದ್ದೀನಿ ನಾನು ಔಟ್ಸೋರ್ಸಿಂಗ್ ವೆರಿ ಜಿನಿಯನ್ ಸಂಸ್ಥೆ ಅದು TCSION ಅವರು ಒಂದು ಪಾಸ್ವರ್ಡ್ ಇರುತ್ತೆ ಕ್ಯಾಂಡಿಡೇಟ್ಗೆ ಕೊಡುವಂಥ ಮಾರ್ಕ್ಗಳು ನೇರವಾಗಿ ಟ್ಯಾಬ್ಯುಲೇಷನ್ ಮೂಲಕ ಫೈನಲ್ ಇಮೇಲ್ ಮೂಲಕ ಕ್ಯಾಂಡಿಡೇಟ್ಗಳಿಗೆ ಹೋಗುವಂಥ ಒಂದು ಪದ್ಧತಿ ಒಬ್ಬ ಅಭ್ಯರ್ಥಿಗೆ 998 ಅಂಕಗಳು ಬಂದಿದ್ದರೆ ಆ ಸಿಸ್ಟಮ್ನ ಯಾವ ರೀತಿ ಡಿಸೈನ್ ಮಾಡಿದರು ಅಂದರೆ ಆ ಸಿಸ್ಟಮ್ ಒಳಗಡೆ 1 ಡೆಸಿಬಲ್ಸ್ 0000 4 ಡೆಸಿಬಲ್ಸ್ನ ಇಟ್ಟಿದ್ದರು ಸಿಸ್ಟಮ್ನಲ್ಲಿ ಅವರು ಕ್ರಿಯೇಟ್ ಮಾಡಿರುವಂಥ ಒಂದು ವ್ಯವಸ್ಥೆ ಅಭ್ಯರ್ಥಿಗಳಿಗೆ ಹೋಗುವಾಗ ಆಟೋಮೆಟಿಕಲಿ ದಟ್ ಗೆಟ್ಸ್ ಕನ್ವರ್ಟೆಡ್ ಟು 2 decibels ಅವನು 938 ಮಾರ್ಕ್ಸ್ ತಗೊಂಡಿದ್ರೆ ಅವನು 938.0000 ಅಂತ ಸ್ಟೋರ್ ಆಗಿರುತ್ತೆ ಅಭ್ಯರ್ಥಿಗಳಿಗೆ ಅದೇ ಅಂಕವನ್ನು ನೀವು ಫಾರ್ವರ್ಡ್ ಮಾಡುವಾಗ ಒಂದು ರೌಂಡ್ ಆಫ್ ಮಾಡಿ 2 decibels ಆಗಿ 938.00 ಅಂತ ಹೋಗಬೇಕು ಈ ಕಂಪನಿಯವರೇ 2014 ಕೂಡ ಇವರೇ ಮಾಡಿದ್ದು TCS-ನವರೇ ಆದರೆ ಇವರು ಅದರಲ್ಲಿ ಮೆಡ್ಲು ಮಾಡಿದ್ದಾರೆ ಅದರಲ್ಲಿ ನೀವು ಇವರು ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ ಅದರಲ್ಲಿ ವಂಚನೆ ಮಾಡುವಂಥದ್ದು ಆಗಿದೆ ಅನ್ನುವಂಥದ್ದಕ್ಕೆ ಇವರೊಂದು ರೆಪೋರ್ಟ್ ಕೊಟ್ಟಿದ್ದಾರೆ ಬ್ಯಾಕ್ ಎಂಡಿಂದ ಪಾಸ್ವರ್ಡ್ನ ಇವರೇ ತಗೊಂಡು ಡೌನ್ಲೋಡ್ ಮಾಡಿಕೊಂಡು 938.0000 ಅನ್ನುವಂಥದ್ದನ್ನ ಯಥಾವತ್ತು ಹಂಗೆ ಡೌನ್ಲೋಡ್ ಮಾಡಿ ಅದನ್ನು ಹಾಗೆ ಅಭ್ಯರ್ಥಿಗಳಿಗೆ ಕಳಿಸುವಂಥದ್ದು ಒಂದಾಗಿದೆ ಅಭ್ಯರ್ಥಿಗೆ ಕಳಿಸುವಾಗ ಆಟೋಮೆಟಿಕ್ಕಾಗಿ ಡೆಸಿಬಲ್ಸು 4 ಇರಲ್ಲ 2 ಇರಬೇಕು ಇವು ಕಳಿಸಿರುವಂಥದ್ರಲ್ಲಿ 4 ಇದೆ ಅಂದರೆ ಅದನ್ನು ಬ್ಯಾಕ್ ಎಂಡಿಂದ ಡೌನ್ಲೋಡ್ ಮಾಡಿಕೊಂಡು ಇವರು ಸರ್ವರ್ಗೆ ತೊಗೊಂಡು ಅದನ್ನು ಕಂಪ್ಲೀಟಾಗಿ ಆ ಫಿಗರ್ನ ಚೇಂಜ್ ಮಾಡ್ತಾರೆ 938 ಇದ್ದಿದ್ದನ್ನ 1398 ಮಾಡ್ಬೋದು ಫಿಗರ್ನ ಚೇಂಜ್ ಮಾಡ್ತಾರೆ 1398 ಇರೋದನ್ನ 838 ಮಾಡ್ಬೋದು ಅದನ್ನು ಡೌನ್ಲೋಡ್ ಮಾಡಿ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಕೊಟ್ಟಿದ್ದಾರೆ ಡೌನ್ಲೋಡ್ ಮಾಡಿರುವಂಥದ್ದು ಟೈಪ್ಡ್ ಕಾಪಿ ಇದ್ದಂಗಿದೆ ಇದನ್ನು ಅವರು ಸೈಬರ್ ಇನ್ಸ್ಟಿಟ್ಯೂಟ್ನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ 100 ಬಹುತೇಕ ಆನ್ಸರ್ ಸ್ಕ್ರಿಪ್ಟ್ಸ್ಗಳು ಟ್ಯಾಂಪರ್ ಆಗಿದ್ದಾವೆ ಅಂತ ಟ್ಯಾಂಪರ್ ಆಗಿರುವಂಥದ್ದು ಬಹುತೇಕ ಆನ್ಸರ್ ಸ್ಕ್ರಿಪ್ಟ್ಸ್ಗಳು ಟ್ಯಾಂಪರ್ ಆಗಿದ್ದಾವೆ ಮೇನ್ ಎಕ್ಸಾಮಿನೇಷನ್ ಸ್ಕ್ರಿಪ್ಟು 1500 ಮಾರ್ಕ್ಸ್ ತಗೊಂಡವ್ರಿಗೆ 900 ಬಂದಿರುತ್ತೆ 900 ಮಾರ್ಕ್ಸ್ ತಗೊಂಡವ್ರಿಗೆ 1500 ಬಂದಿರುತ್ತೆ ಆ ಥರ ಮ್ಯಾನಿಪುಲೇಷನ್ ಮಾಡಿ ಫೈನಲಾಗಿ ಇಂಟರ್ವ್ಯೂ ಕರೆಸ್ಕೊಂಡಿದ್ದಾರೆ ಒಂದಷ್ಟು ಜನ ಸ್ಟೂಡೆಂಟ್ಸ್ 428 ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಇಲ್ಲಿ ಇನ್ನೊಂದು ಬ್ಯೂಟಿ ಏನು ಅಂದರೆ ಇವರು ಅಭ್ಯರ್ಥಿಗಳು ಅವರ ಆನ್ಸರ್ ಸ್ಕ್ರಿಪ್ಟನ್ನ RTI ಅಪ್ಲಿಕೇಶನ್ ಹಾಕಿದ್ರೆ ಅವ್ರು ಕೊಡೋಕ್ಕೆ ತಯಾರಿ ಇಲ್ಲ ನಿರಾಕರಿಸ್ತಾ ಇದ್ದಾರೆ ಮೀನ್ ವೈಲ್ ಸಮ್ ಆಫ್ ದಿ ಕ್ಯಾಂಡಿಡೇಟ್ಸ್ ಹ್ಯಾವ್ ಅಪ್ರೋಚ್ ಹೈಕೋರ್ಟ್ ಆಫ್ ಕರ್ನಾಟಕ
ಸ್ವಾಮಿ ನಮ್ಮ ಆನ್ಸರ್ ಸ್ಕ್ರಿಪ್ಟ್ನ ಅವ್ರು ಕೊಡ್ತಾ ಇಲ್ಲ, ಹೈಕೋರ್ಟು ಆದೇಶ ಮಾಡುತ್ತೆ 2020ರಲ್ಲಿ ಮಾರ್ಚ್ ತಿಂಗಳಲ್ಲಿ ಇವ್ರಿಗೆ ಆನ್ಸರ್ ಸ್ಕ್ರಿಪ್ಟ್ನ ಕೊಡಿ ಅಂತ. ಆರ್ಟಿಎನಲ್ಲಿ ಆನ್ಸರ್ ಸ್ಕ್ರಿಪ್ಟ್ ಕೊಡುವಂಥದಕ್ಕೆ ಅವಕಾಶ ಇದೆ, ಕೊಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟರೂ ಕೂಡ ಇವರು ಕೆ ಪಿ ಎಸ್ ಸಿನವರು ಅದ್ರ ಮೇಲೆ ಅಪೀಲ್ ಹೋಗ್ತಾರೆ ಡಬಲ್ ಬೆಂಚ್ಗೆ. ಡಬಲ್ ಬೆಂಚ್ನವರು ಸಿಂಗಲ್ ಬೆಂಚ್ ಆದೇಶವನ್ನು ಅಪೆಲ್ಡ್ ಮಾಡಿ ಇಲ್ಲ ಅವ್ರ ಆನ್ಸರ್ ಸ್ಕ್ರಿಪ್ಟನ್ನ ಕೊಡಬೇಕು ಅಂತ ಮತ್ತೆ ಇನ್ನೊಂದು ಆದೇಶ ಆದ್ರೂ ಅದರ ಮೇಲೆ ಇವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಒಬ್ಬ ಅಭ್ಯರ್ಥಿ ಅವನು ಏನು ಬರೆದಿರ್ತಾನೆ ಪರೀಕ್ಷೆನ, ಅವನ ಪರೀಕ್ಷೆಯಲ್ಲಿ ಏನು ಸಮಸ್ಯೆ ಇರುತ್ತೆ, ಯಾವ ರೀತಿಯಲ್ಲಿ ಅವನು ತಪ್ಪು ಮಾಡಿದ್ದಾನೆ ಅನ್ನುವಂಥ ತಿದ್ದುಕೊಳ್ಳೋಕ್ಕಾದರೂ ಅವ್ರ ಆನ್ಸರ್ ಪೇಪರ್ಸ್ನ ಕೊಡುವಂಥದ್ದಕ್ಕೆ ಅವಕಾಶ ಯು ಪಿ ಎಸ್ ಸಿನಲ್ಲೇ ಕಲ್ಪಿಸ್ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಪಬ್ಲಿಕ್ ಕಮಿಷನ್ ಈ 2010ರಲ್ಲಿ ಕೊಟ್ಟವ್ರೆ, 2011ರಲ್ಲಿ ಕೊಟ್ಟರೆ, 2014ರಲ್ಲಿ ಇವರೇ ಕೊಟ್ಟವ್ರೆ. 2015ನೇ ಬ್ಯಾಚ್ದು ಯಾಕೆ ಕೊಡ್ತಾ ಇಲ್ಲ? ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿ ಅವರು ಪತ್ರ ಬರೆದಾರೆ ಮುಖ್ಯಮಂತ್ರಿಗಳಿಗೆ, ದಯಮಾಡಿ ನೀವು ಡೈರೆಕ್ಷನ್ಸ್ ಕೊಡಿ ಕೆ ಪಿ ಎಸ್ಸಿಗೆ. ಅವರ ಮೌಲ್ಯಮಾಪನದ ಪತ್ರಿಕೆಗಳನ್ನು ಉತ್ತರ ಪತ್ರಿಕೆ ಇರುವಂಥ ಎಲ್ಲ ಸ್ಟೇಷನ್ಸ್ಗಳಲ್ಲಿ ಅವ್ರದ್ದೇನಾದರೂ ಕೇಸ್ಗಳಿದಾವ ಅಂತ ಮಾಹಿತಿ ಕೇಳಿದ್ದಾರೆ. ಅವರು ಪಾಪ 15 ವರ್ಷದಿಂದ ಹುಡುಕ್ತಲೇ, ಅವರು ಏನೂ ಸಿಗ್ತಾಯಿಲ್ಲ, ನಮ್ಮ ಹತ್ರನೇ ಬರ್ತಾವ್ರೆ ಪೊಲೀಸ್ನವರು, ನಿಮ್ದು ಏನೋ ಇದೆಯಾ ಸರ್ ಕೇಸ ಅಂತ. ಇದು ಒಂದು ಮೈಸೂರು. ಈಗ ರಾಜ್ಯ ಪೊಲೀಸಿಂದ ಮೈಸೂರು ಜಿಲ್ಲೆ ಮತ್ತು ನಗರ ಪೊಲೀಸ್ ಕಮಿಷನರ್ಗೆ ಬಂದಿದೆಯೋ ಇಲ್ಲ ಡಿ ಸಿ ಪಿಗೆ ಬಂದಿದೆಯೋ ಗೊತ್ತಿಲ್ಲ, ಬಟ್ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗಳಿಗೆ ಮಾಹಿತಿ ಎಂ ಲಕ್ಷ್ಮಣ್ ಮತ್ತು ಮಂಜುಳಾ ಮಾನಸ್ ಅವರ ವಿರುದ್ಧ ಕಳೆದ 10 ವರ್ಷಗಳಿಂದ ಯಾವುದಾದರೂ ಕೇಸ್ಗಳಿದಾವ ಅದ್ರ ಡೀಟೇಲ್ಸ್. ಎರಡನೇದು, ಕಳೆದ 10 ದಿವಸದಿಂದ ನಮ್ಮ ಮನೆ ಸುತ್ತಮುತ್ತ ಮನೆಗಳ ಹತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳು ಬರೋದು, ನಾನು ಇಲ್ಲದೇ ಇದ್ದಾಗ ಲಕ್ಷ್ಮಣ್ ಅವರು ಯಾರು, ಎಷ್ಟು ವರ್ಷದಿಂದ ಬಂದರು, ಏನು ಮಾಡ್ತಾವ್ರೆ, ಎಲ್ಲಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಅವ್ರ ಕತೆ ಏನು, ಮಾಹಿತಿ ಸಂಗ್ರಹ ಅಂತ ಮಾಹಿತಿ ಸಂಗ್ರಹಣೆ. ಆಮೇಲೆ ಅಲ್ಲೆಲ್ಲೋ ಮೇಟ್ಗಳ್ಳಿನಲ್ಲಿ ಪಾಪ ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರು ವಾಕಿಂಗ್ ಮಾಡ್ತಾಯಿದ್ರೆ ವಾಕಿಂಗ್ ಮಾಡೋರನ್ನು ಕೇಳ್ತಾವ್ರಂತೆ. ಇದು ಒಂದು. ಮೂರನೇದು, ನಮ್ಮ ಆಫೀಸು ದಳವಾಯಿ ಸ್ಕೂಲಲ್ಲಿದೆ, ಇಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಲ್ಲಿ ಇರ್ತೀನಿ, ಅಲ್ಲಿ ಬಂದು ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳನ್ನೆಲ್ಲ ಕೇಳೋದು. ನನಗೆ ಅರ್ಥ ಆಗ್ತಾಯಿಲ್ಲ, ಏನು ವಾಟ್ ಇಸ್ ದಟ್ ಪೊಲೀಸ್ ಇಸ್ ಡೂಯಿಂಗ್? ಪೊಲೀಸು ಟೆರರಿಸಮ್ ಬಗ್ಗೆ ಇನ್ನೊಂದು ಸಮಸ್ಯೆ ಆಗಿರೋ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ಲಕ್ಷ್ಮಣ ಮತ್ತು ಮೇಡಮ್ ಮಂಜುಳಾ ಮನಸ್ ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾವ್ರೆ ಅನ್ನುವಂಥದ್ದು ಅರ್ಥ ಆಗ್ತಾಯಿಲ್ಲ. ನಾನು ನೇರವಾಗಿ ನಾಳೆನೋ ನಾಡ್ದು ಭೇಟಿ ಮಾಡ್ತಾಯಿದ್ದೀವಿ ಪೊಲೀಸ್ ಕಮಿಷನರ್ನ, ನಿಮ್ಗೆ ಏನು ಬೇಕು ಅಂತ ನಾವು ಕೇಳಿದ್ದೀವಿ. ವಾಟ್ ಇಸ್ ದಟ್ ಯು ವಾಂಟ್? ನಿಮ್ಮನ್ನು ಪಟೀಲರ್ ಕೇಳಿಲ್ಲ, ನಮ್ಮ ಮನೆ ಅಕ್ಕಪಕ್ಕದವ್ರ ಮನೆಯವ್ರನ್ನು ಬಂದು ಕೇಳ್ತಾವ್ರೆ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಓದ್ತಾರೆ, ಏನು ಮಾಡ್ತಾರೆ, ಏನು ಊಟ ಮಾಡ್ತಾರೆ, ಯಾವಾಗ ಊಟ ಮಾಡ್ತಾರೆ, ಏನು ಕತೆ, ಎಷ್ಟು ದಿವಸ ಇರ್ತಾರೆ ಮೈಸೂರಲ್ಲಿ, ಬೆಂಗಳೂರಿಗೆ ಎಷ್ಟು ಓದ್ಕೋತಾರೆ ಅಂತ. ಬೆಂಗಳೂರಿಗೆ ಹೋದ್ರೆ ನಾನು ಹಿಂದೆನೇ ಬರ್ತಾರೆ, ಗೊತ್ತಿಲ್ಲ ಯಾಕೆ ಅಂತ. ಇದು ನಡೀತಾ ಇದೆ ಕತೆ, ನಡೀಲಿ, ಸರ್ಕಾರ ಅವ್ರದ್ದಿದೆ.